ಕಮ್ ಟು ತನಸ್ವಾಯ ಮೊಡ್ಗೆ ವ್ಲಾಗ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರಿ ಅಂದ್ಕೊಂಡಿನಿ ಇವತ್ತಿನ ದಿನ ನೋಡಿರಿ ನಾನು ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗ್ತೀನಿ ಇದು ಇದು ಮಂಗಳವಾರದ ವ್ಲಾಗು ಮಾರ್ನಿಂಗ್ ನಾನು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಡೈರೆಕ್ಟ್ ಕಿಚನಿಗೆ ಬಂದು ಕಿಚನ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಾತೀನಿ ಒಂದೊಂದು ಸತಿ ಏನಾಗ್ತದೆ ಏನು ಮಾಡಬೇಕಂತ ಅರ್ಥ ಆಗಂಗಿಲ್ಲ ಫ್ರಿಜ್ ಒಳಗೆ ಏನೇನು ಅರ್ಧಂಬರ್ಧ ತರಕಾರಿ ಉಳಿದಿರ್ತಾವಲ್ಲ ಅದನ್ನೇ ಏನಾದರೂ ಮಾಡಿಬಿಡ್ತೀನಿ ನಾನು ನೋಡಿರಿ ಸ್ವಲ್ಪ ದೋಸೆ ಹಿಟ್ಟು ಉಳ್ದಿತ್ತು ಹಿಂದಿನ ದಿನ ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ ಅದರ ಸ್ವಲ್ಪ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಇದೊಂದು ರೆಶ್ ರೆಸಿಪಿ ತೋರ್ಸಕ್ಕೆ ಅಂಥೇಳಿ ಈ ವ್ಲಾಗನ್ನ ಸ್ಟಾರ್ಟ್ ಮಾಡೀನಿ ನೋಡ್ತಿರ್ಬೋದು ಇದ್ರೊಳಗೆ ವ್ಲಾಗ್ ಏನು ಫುಲ್ ಇರೋಂಗಿಲ್ಲ ಬರೀ ರೆಸಿಪಿ ಪರ್ಫೆಕ್ಟ್ ಆಗಿರುವಂಥ ರೆಸಿಪಿ ನೀವು ನಿಮ್ಮ ಮನೆಗೆ ಟ್ರೈ ಮಾಡ್ಬೋದು ಭಾಳ ಆಗಿರ್ತೈತಿ ಇವಾಗ ನೋಡಿರಿ ಒಂದು ಎರಡು ಕಪ್ ಆಗೋಷ್ಟು ಇದಕ್ಕೆ ಗೋಧಿ ಹಿಟ್ಟು ಹಾಕೊಂಡೆ ಅದು ದೋಸೆ ಹಿಟ್ಟು ಉಳ್ದಿತ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂಡೆ ಹಾಕ್ಕೊಂಡು ಒಂದು ಕಾಲು ಕಪ್ ಆಗೋಷ್ಟು ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕೊಳಾಕ್ತೀನಿ ಅಂದರೆ ಬಜ್ಜಿ ಬೋಂಡ ಎಲ್ಲ ಮಾಡ್ತೀರಲ್ಲ ನೀವು ಆ ಹಿಟ್ಟನ್ನು ಹಾಕೊಳಾಕ್ತೀನಿ ಒಂದು ಹಾಕಿ ಸ್ಪೂನ್ ಹಾಕ್ತೀರ ಹತ್ತು ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಉಪ್ಪು ಆಮೇಲೆ ಸ್ವಲ್ಪ ಸೋಡಾ ಹಾಕಲೇಬೇಕು ಆ ಸೋಡಾ ಹಾಕಿದ್ರೇ ಗರಿಗರಿ ಬರೋದು ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಹಾಕೋಕೆ ಹೋಗ್ಬೇಡ್ರಿ ನಾವು ಸ್ವಲ್ಪ ಹಾಕಿ ಹಾಕ್ತೀನಿ ಒಂದು ಚಿಟ್ಕಿ ಆಗೋಷ್ಟು ನಾನು ಸೋಡಾ ಹಾಕಿ ಹಾಕ್ತೀನಿ ಇದಕ್ಕೆ ಹಾಕಿ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತೆಳ್ಳವಾಗಿ ಕಲಿಸ್ಬೇಕು ನೀವು ಇದಕ್ಕೆ ಜೀರಿಗೆ ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಹಾಕ್ಬೇಕು ಅವಾಗ ಚೆನ್ನಾಗಿ ಘಮ ಘಮ ಅಂತೈತಿ ನಾನು ಮಾಡುವಂಥ ರೆಸಿಪಿ ಇವಾಗ ನೋಡಿರಿ ಚಾಪರ್ ಎಷ್ಟು ಈಸಿ ಎಷ್ಟು ಅನುಕೂಲ ಆಕೈತೆ ಅದೊಂದು ಚಾಪರ್ ಇಟ್ಕೊಂಡ್ರೆ ಮನೆಯಾಗ ಬೆಳಗ್ಗೆ ಅರ್ಜೆಂಟ್ ನಾನು ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೆ ಮಾರ್ನಿಂಗ್ ಆರು ಗಂಟೆಗೆ ಕೇಳೋದು ಏಳು ಗಂಟೆಗೆ ಎದ್ಬಿಟ್ಟಿದ್ದೆ ಆದರೂ ಫಟಾಫಟ್ ಹೇಳಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದೆ ಇವಾಗ ನೋಡಿರಿ ಒಂದು ಎಲ್ಲನೂ ತರಕಾರಿ ಒಂದೊಂದು ಒಂದೊಂದು ಇದ್ದು ಅರ್ಧ ಅರ್ಧ ಇದ್ದು ಅದೆಲ್ಲ ತೊಗೊಂಡು ಫ್ರಿಜ್ ಒಳಗೆ ಫ್ರಿಜ್ಜೆಲ್ಲ ಖಾಲಿ ಮಾಡಿದೆ ಒಂದು ಕ್ಯಾರೆಟ್ ಇತ್ತು ಒಂದು ಟೊಮೆಟೊ ಇತ್ತು ಆಮೇಲೆ ಒಂದು ಅರ್ಧ ಕ್ಯಾಬೇಜ್ ಇತ್ತು ನನ್ನ ಹತ್ರ ಆಮೇಲೆ ಅರ್ಧ ಕ್ಯಾಪ್ಸಿಕಮ್ ಇತ್ತು ಮೊದಲು ಕ್ಯಾರೆಟ್ ಫುಲ್ ಫೈನಾಗಿ ಚಾಪ್ ಮಾಡ್ಕೊಂಡು ಹಾಕಿದೆ ಆಮೇಲೆ ಈರುಳ್ಳಿ ಫೈನಾಗಿ ಚಾಪ್ ಮಾಡ್ಕೊಳು ಚಾಪರಿಂದ ಎಷ್ಟು ಈಸಿ ಆಕೈತೆ ಅದನ್ನು ಬೆಳಗ್ಗೆ ಅವಸರದೊಳಗೆ ಎಲ್ಲನೂ ಇದರಿಂದ ಚಾಪ್ ಮಾಡ್ಕೊಬೋದು ಹಸಿ ಮೆಣಸಿನ್ಕಾಯೂ ಚಾಪ್ ಮಾಡ್ಕೊಬೋದು ನಾನಿಲ್ಲಿ ಹಸಿ ಮೆಣಸಿಕಾಯಿನ ಚಾಪ್ ಮಾಡ್ಕೊಂಡು ನೋಡ್ತಿರ್ಬೋದು ಆಮೇಲೆ ಆದರೆ ಟೊಮೆಟೊ ಮಾತ್ರ ಇದ್ರೊಳಗೆ ಚಾಪ್ ಮಾಡ್ಕೊಳಕ್ಕಾಗೋಂಗಿಲ್ಲ ಯಾಕಂದರೆ ಫುಲ್ ಸ್ಮ್ಯಾಶ್ ಆಗ್ಬಿಡ್ತೈತಿ ಗ್ರೇವಿ ಥರ ಆಗ್ಬಿಡ್ತೈತೆ ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡು ನಾನಿಲ್ಲ ಇದಕ್ಕೆ ಹಾಕ್ಕೊಳಕತ್ತೀನಿ ಹಂಗೆ ಕ್ಯಾಪ್ಸಿಕಮ್ಮು ಒಂದು ಉಡ್ತಿತ್ತ ಅಂತ ಹೇಳಿದ್ನಲ್ಲ ಫ್ರಿಜ್ ಒಳಗೆ ಅದನ್ನು ನಾನು ವೇಸ್ಟ್ ಮಾಡಲಿಲ್ಲ ಎಲ್ಲ ತರಕಾರಿ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಇವತ್ತಿನ ದಿನ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಏನೇನು ತರಕಾರಿ ಉಳಿದಿರ್ತಾವಲ್ಲ ಫ್ರಿಜ್ ಒಳಗೆ ಎಲ್ಲನೂ ಸೇರಿಸ್ಕೊಂಡು ನೀವು ಇದನ್ನು ಮಾಡ್ಕೊಬೋದು ಅರ್ಧ ಕ್ಯಾಬೇಜನ್ನೂ ಹಾಕಿದೆ ನಾನು ಹಾಕಿ ಎಲ್ಲ ಕಟ್ ಮಾಡಿ ಚಾಪರಿಂದ ಕಟ್ ಮಾಡ್ಕೊಂಡು ಹಾಕಿ ಎಲ್ಲನೂ ಹಿಟ್ಟಿಗೆ ಸೇರಿಸ್ಕೊಂಡೆ ನೀವು ನೋಡ್ತಿರ್ಬೋದು ನಿಮ್ಮ ಹತ್ರ ಏನಾದರೂ ದೋಸೆ ಹಿಟ್ಟು ಇಲ್ಲ ಅಂದ್ಕೊಡ್ರಿ ಆವಾಗ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋಬೇಕು ಆಮೇಲೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೋಬೇಕು ನೋಡಿರಿ ಇಷ್ಟು ಹಿಟ್ಟು ಹಾಕೊಂಡು ಕಲಿಸ್ಕೊಂಡು ರಾತ್ರಿ ಮಸ್ತ್ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಉತ್ತಪ್ಪ ರೆಡಿ ಹಾಕೋವು ಇನ್ಸ್ಟಂಟಾಗಿ ಯಾವುದೇ ದೋಸೆ ಹಿಟ್ಟು ಬೇಡ ಏನು ಬೇಡ ಇವಾಗ ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳಾತ್ತೀನಿ ಚಟ್ನಿ ನೀವು ಬೇಕಂದ್ರೆ ಮಾಡ್ಕೋಬೋದು ಇಲ್ಲಾಂದರೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಹಂಗೆ ತಿಂದರು ಓಕೆ ಬಟ್ ಇವಾಗ ಚಟ್ನಿ ಬೇಕೇ ಬೇಕು ಚಟ್ನಿ ಇಲ್ದ ಅಷ್ಟು ಇನ್ಕಂಪ್ಲೀಟ್ ಆಕೈತಿ ಇದು ರೆಸಿಪಿ ಅಂಥೇಳಿ ನಾನು ಚಟ್ನಿಗೆ ಕಾಯಿ ಆಮೇಲೆ ಹುರ್ಗಡ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಕೊಂಡು ಇಟ್ಕೊಂಡೇನಿ ಜಾರ್ಗೆ ಇವಾಗ ಈ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಗತ್ತೀನಿ ಅಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಇರ್ತಾವೆ ಉತ್ತಪ್ಪ ಅಂಥೇಳಿ ಸೊ ಇವಾಗ ಇದಕ್ಕೆ ಚಟ್ನಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಕಂದ್ರೆ ನೀವು ಸಕ್ಕರೆ ಹಾಕೋಬೋದು ಅಥವಾ ಬೆಲ್ಲ ಹಾಕೊಬೋದು ಟೇಸ್ಟು ಜಾಸ್ತಿ ಆಗ್ತೈತಿ ಇವಾಗ ನೋಡಿರಿ ಈ ಉತ್ತಪ್ಪದ ಹಿಟ್ಟು ಏನೈತಲ್ಲ ಅದಕ್ಕೆ ನಾನು ಕರಿಬೇ ಒಂದು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳಕತ್ತೀನಿ ಕರಿಬೇವು ಹಾಕೋದ್ರಿಂದ ಘಮ ಘಮ ಅಂತ ಟೇಸ್ಟ್ ಭಾಳ ಚಲೋ ಆಗ್ತವು ಅದಕ್ಕಾಗಿ ಕರ್ಬೇನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳಕತ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ನೀವು ಹಾಕ್ಕೊಬೋದು ಹಾಕೊಂಡು ಕಲಿಸ್ಕೊಂಡು ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಇಡಬೇಕು ಅಷ್ಟರೊಳಗೆ ನೀವು ಚಟ್ನಿ ಮಾಡ್ಕೊಂಡ್ರೆ ಆತು ಚೆಂದಾಗಿ ಹಿಟ್ಟು ನೆಂದಿರ್ತೈತಿ ಅವಾಗ ಗರಿ ಗರಿ ಆಗಿ ಬರ್ತಾವೆ ನಾವು ಹಾಕುವಂಥ ವೆಜಿಟೇಬಲ್ ದೋಸೆ ಇವಾಗ ಇದನ್ನು ಚಟ್ನಿ ಮಾಡಿಕೊಂಡು ಒಂದು ಬೌ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಚಟ್ನಿ ಸ್ವಲ್ಪ ಗಟ್ಟಿನೇ ಇರಬೇಕು ತೆಳವಾಗಿರಬಾರ್ದು ಇವಾಗ ನೋಡಿರಿ ತವೆ ಕಾಯಕ ಇಟ್ಟಿನಿ ತವೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ಗ್ರೀಸ್ ಮಾಡಿಕೊಂಡೆ ಅವಾಗ ತಳ ಹಿಡಿಯೋಂಗಿಲ್ಲ ಭಾಳ ಚೆನ್ನಾಗಿ ಹೇಳ್ತವೆ ನೀವೇನು ಜಾಸ್ತಿ ಫೋರ್ಸ್ ಹಾಕೋದೆ ಬೇಡ ಆರಾಮಾಗಿ ತಾವೇ ಹೇಳ್ತಾವೆ ಎಷ್ಟು ಈಸಿಯಾಗಿ ಈತ ಈ ದೋಸೆ ಸ್ವಲ್ಪ ದಪ್ಪ ಹಾಕೋಬೇಕಿದು ಆವಾಗ ಟೇಸ್ಟು ಒಂದು ಒಂಥರ ಟೇಸ್ಟ್ ಜಾಸ್ತಿ ಒಂದು ಒಂದು ಕ್ರಿಸ್ಪಿ ಮೇಲ್ಗಡೆ ಒಳಗಡೆ ಸಾಫ್ಟಾಗಿರ್ತೈತಿ ತಿನ್ನೋಕ್ಕೂ ಟೇಸ್ಟಿಯಾಗಿರ್ತೈತಿ ಹೊಟ್ಟೆಗೂ ಹಿತ ಅಂತ ಹೇಳ್ಬೋದು ಎಲ್ಲ ಥರ ಹಿಟ್ಟು ಸೇರಿಸಿ ಮಾಡಿದ್ರು ಮಾಡಿರೋದ್ರಿಂದ ಇದು ಭಾಳ ಟೇಸ್ಟಿಯಾಗಿರ್ತೈತಿ ಇವಾಗ ನೋಡ್ತಿರ್ಬೋದು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಿಕೊಂಡು ಇದನ್ನು ತೆಗೆದು ನಾನು ಸರ್ವ್ ಮಾಡ್ಕೊಳತಿನ ನೋಡ್ತಿರ್ಬೋದು ಈ ಥರ ಆಗಬೇಕು ಎರಡೂ ಕಡೆ ಫ್ರೈ ಮಾಡಿ ತೆಗಿಬೇಕು ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿರ್ತಾವೆ ಇದು ತಟ್ಟಂತ ಮಾಡ್ಬೋದು ಬೆಳಗ್ಗೆ ಜಾಸ್ತಿ ಟೈಮ ತೊಗೊಳ್ದ ನಿಮ್ಗೆ ಟೈಮ್ ತೊಗೊಳ್ದಂದ್ರೆ ತರಕಾರಿ ಕಟ್ ಮಾಡೋದು ತರಕಾರಿ ಕಟ್ ಮಾಡೋಕೆ ನೀವು ಚಾಪರ್ ಇಟ್ಕೊಂಡ್ರೆ ಆತು ಸೊ ನೋಡಿರಿ ಇದು ಅವಾಗ ಮಾರ್ನಿಂಗ್ ರೂಟಿ ನನ್ನ ಮಗನೇ ಏನೋ ಬರ್ಕೊಳ್ಳೋದಿತ್ತು ಅಂತ ಹೇಳಿದ ನಾನು ತಿನ್ನಿಸ್ಬಿಟ್ಟೆ ಆಮೇಲೆ ಬಾಕ್ಸಿಗೂ ಇದನ್ನು ಹಾಕಿ ಕಳಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಟ್ವೆಲ್ ಫೋರ್ಟಿಗೆ ಲಂಚ್ ಬಿಡೋದ್ರಿಂದ ಬಾಕ್ಸಿಗೂ ನಾನು ಇದನ್ನ ಹಾಕಿ ಕಳಿಸಿದೆ ಚಟ್ನಿನ ಕಳಿಸಿದೆ ಸೊ ಇದಾಗಿತ್ತು ರೀ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸನ್ನು ನೋಡಿರಿ ವ್ಲಾಗ್ಸನ್ನು ಹಾಕೋ ತಡ ಆಗ್ಬೋದು ಆದರೆ ಹಾಕೋದು ಮಾತ್ರ ಯಾವತ್ತೂ ಬಿಡೋಂಗಿಲ್ಲ ಯಾವ ರೆಗ್ಯುಲರಾಗಿ ಹಾಕ್ತೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು